ಇನ್ನು ನೀವು ಜನಜಾಗೃತಿ ಸುದ್ದಿವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ದಿನನಿತ್ಯದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬೀದರ್ ಜಿಲ್ಲೆಯ ಔರಾದ್ ನಗರದ ಪ್ರಗತಿ ಕೃಷ್ಣ ಬ್ಯಾಂಕಿನ ಎದುರಿರುವ ಮುಖ್ಯ ರಸ್ತೆ ಹದಗಟ್ಟಿ ವರ್ಷಗಳು ಕಳೆದರೂ ಅಧಿಕಾರಿಗಳು ಅದರ ಕಡೆ ಗಮನ ಹರಿಸುತ್ತಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಚಲಿಸುವ ರಸ್ತೆ ಇದಾಗಿದ್ದು ಸಾರ್ವಜನಿಕರು ಯಾವ ರೀತಿಯ ಕಷ್ಟವನ್ನು ಎದುರಿಸುತ್ತಿದ್ದಾರೆ ಅನ್ನುವುದನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ವೀಕ್ಷಿಸಬಹುದು. ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯ ಜೊತೆ ಸಂದರ್ಶಿಸಿ ಮಾತನಾಡಿದ ಜನರು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನ ದೊರೆತಿಲ್ಲ ಎನ್ನುತ್ತಿದ್ದಾರೆ. ಶಾಸಕರೇ, ನಿಮ್ಮನ್ನು ಸತತ 3 ಬಾರಿ ಆರಿಸಿ ತಂದ ಜನರು ಯಾವ ರೀತಿಯ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಅನ್ನುವುದನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ವೀಕ್ಷಿಸಬಹುದು. ಶಾಸಕ ಪ್ರಭು ಚೌಹಾಣ್ ಈಗಲಾದರೂ ಎಚ್ಚೇತಗೊಂಡು ಇದರ ವಿರುದ್ಧ ಕ್ರಮ ಕೈಗೊಳ್ತಾರ ಅನ್ನುವುದನ್ನೇ ಕಾದು ನೋಡಬೇಕಾಗಿದೆ. ನಮ್ಮ ವರದಿಗಾರರಾದ ರಾಜಯ್ಯ ಸ್ವಾಮಿ ಅವರ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಮುಂಭಾಗದಲ್ಲಿರುವಂತಹ ಮುಖ್ಯ ರಸ್ತೆ ಇದು, ಎ ಪಿ ಎಂ ಸಿಯಿಂದ ತಹಶೀಲ್ವರೆಗೆ ಹೋಗುವಂತ ಇದು ಮುಖ್ಯ ರಸ್ತೆ. ಅವರ ಬಸ್ತು ನಿಲ್ದಾಣದ ಕೂಲಿನಲ್ಲಿ ಇಲ್ಲಿ ಸುಮಾರು 2 ವರ್ಷದಿಂದ ನೀರು ನಿಲ್ಲುವಂತ ವ್ಯವಸ್ಥೆ ಆಗ್ತಾ ಇದೆ. ಇದಕ್ಕೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮತ್ತು ಯಾವುದೇ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಲಿಲ್ಲ. ಇದು ಕೂಡಲೇ ಪಟ್ಟಣ ಪಂಚಾಯತ್ ಅಧಿಕಾರಿ ಮತ್ತು ಸದಸ್ಯರು ಮತ್ತು ಕೂಡಲೇ ಈಗ ಶಾಸಕರು ಕೂಡ ಇದಕ್ಕೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆ ವ್ಯವಸ್ಥೆಯಾಗಿ ರಸ್ತೆ ನಿರ್ಮಾಣ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಶಾಸಕರಿಗೆ. ಯಾಕೆ ಮುಂದಿನ ದಿನಗಳಲ್ಲಿ ಶಾಸಕರು ತಾಲೂಕಿನ ಮಂತ್ರಿ ಭಾಗ್ಯ ಸಿಗ್ತಾ ಇದೆ, ಅದರ ಸಲುವಾಗಿ ಶಾಸಕರು ಇದು ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ನೀರಿನ ವ್ಯವಸ್ಥೆ 2 ವರ್ಷದಿಂದ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಆಗ್ತಾ ಇಲ್ಲ. ಅದಕ್ಕೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಸುಮಾರು ಸಲ ಮನವಿ ಮಾಡಿಕೊಂಡಿದ್ದೇನೆ. ಧೂಳೆ ಧೂಳು ಔರಾದ್ ನಗರದಲ್ಲಿ ಧೂಳೆ ಧೂಳು ಅಂತ ಸುಮಾರು ಸಲ ಮನವಿ ಮಾಡಿಕೊಂಡ್ರೆ ಇದಕ್ಕೆ ಸ್ಪಂದನೆ ಕೊಟ್ಟಿಲ್ಲ. ಆದ ಕಾರಣ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮತ್ತು ಸದಸ್ಯರು ಇದಕ್ಕೆ ಗಮನ ಹರಿಸಿ ಕೂಡಲೇ ವ್ಯವಸ್ಥೆ ಕಲ್ಪಿಸಬೇಕಾಗಿ ವಿನಂತಿಸ್ತೇನೆ. ಮುಖ್ಯ ರಸ್ತೆ ಎಲ್ಲರೂ ಜನ ಹೋಯ್ತಾ ಇದ್ದಾರೆ, ಆದ್ರೆ ಅಧಿಕಾರಿಗಳು ನೋಡ್ತಾ ಇಲ್ಲ. ಯಾವುದೇ ಅಧಿಕಾರಿಗೂ ಇದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ ಸಾಹೇಬ್ರೆ. ಇದು ಅವರ ಮುಖ್ಯ ರಸ್ತೆ ರೋಡ್ ಹೆಂಗಿದೆ ನೋಡಿ, ಇದ್ರ ಬಗ್ಗೆದಾಗ ಏನೇನು ಮಾಹಿತಿ ಕೊಡಿ. ಈ ಮುಖ್ಯ ರಸ್ತೆ ನಾವು ಈವಾಗಲೇ ಪಟ್ಟಣ ಪಂಚಾಯತ್ನೂ ತಿಳಿಸಿದೆವು, ತಹಶೀಲ್ದಾರನೂ ತಿಳಿಸಿದೆವು. ಅವ್ರು ಯಾವುದೇ ಕೆಲಸ ಮಾಡಕ್ಕೆ ತಯಾರಿಲ್ಲ. ಬಂದಂಥ ಸಣ್ಣ ಗಾಡಿಗಳು ಅಲ್ಲಿ ಏನಾದ್ರೆ ಡೆಗ್ ಬಿದ್ದು ಕೆಳಗೆ ಬಿದ್ದು ಏನದಕ್ಕೆ ಬೆಟ್ಟ ಹತ್ತಂತ ಒಂದು ಇದು ಅದ. ಬಸ್ಸು ಜೀವ ಹೋಗಾರು ಹೋಗ್ತಂತಂದ್ರೆ ಮಂದಿ ಇದ್ರ ಮೇಲೆಲ್ಲ ಈ ನೀರೇನದ ಬೀಳ್ತಾ ಇದೆ. ಮತ್ತು ನಾವು ಇದಕ್ಕೆ ಏನದಕ್ಕೆ ಮುನ್ಸಿಪಾಲ್ಟಿಗೆ ನೀವು ತಿಳಿಸಿಲ್ಲ? ಮುನ್ಸಿಪಾಲ್ಟಿನೂ ತಿಳಿಸಿದೆವು. ಮುನ್ಸಿಪಾಲ್ಟಿ ಅಧಿಕಾರಿ ಯಾವುದೇ ಜವಾಬ್ದಾರಿ ತಗೊಳಕ್ಕೆ ತಯಾರಿಲ್ಲ. ಸುಮಾರು ಅಲ್ಲಿ 3 ಫೀಟಿಂದ ತೆಗ್ದು ಬಿದ್ದದ, ಒಂದೂ ಬೈಕ್ ಹೋಗ್ತಾ ಇಲ್ಲ, ಸಣ್ಣ ಬೈಕ್. ಮತ್ತು ಯಾವ ಅಧಿಕಾರಿಗಳು ಯಾವುದೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ತಹಶೀಲ್ದಾರಿನೂ ತಿಳಿಸಿದೀವಿ. ಚರಂಡಿಗಳು ತುಂಬಿ ನೀರು ಹರಿತಾ ಇದ್ದಾವ, ಚರಂಡಿಗಳು ಸ್ವಚ್ಛ ಮಾಡ್ತಾ ಇಲ್ಲ. ಇಲ್ಲ ಇಲ್ಲ. Press the bell icon on the YouTube app and never miss another update.